ತಂಗಿ ತಲೆ. ಅರ್ಶಕ್ನಿಲ್ಲ ಇಟ್ಕತ್ತಿ ಅವತ್ತು ನಿನ್ ಸತ್ತಿಗೆ ಅರ್ಶಕ್ನ ಇಟ್ಕತ್ತಿಯ ಬಿಟಿಕ್ ಹೋಗ್ಲ ಅರ್ಶಕ್ನ ಅರ್ಶಕ್ ಇಲ್ಲ ಇರ್ತೀನಿ. ಇದು ಕರ್ಲರ್, ಇದು ಕಾಮ್, ಇದು ಬ್ಯಾಂಗ್ಸ್ ಕಾಮ್, ಬ್ಯಾಂಗ್ಸ್ ಕಾಮ್. ಕಡೆಗೆ ಇದೊಂದು ಮೇಕಪ್ ಸೆಟ್ಟು, ಕಡೆಗೆ ಇದೊಂದು ಬ್ರಷ್ಷು, ಕಡೆಗೆ ಇದೊಂದು ಮೇಕಪ್ ಮಾಡ್ಕೊಳ್ಳಿ, ಕಡೆಗೆ ಇದೊಂದು ಪೌಡರ್ ಹಿಂಗ್ ಹಚ್ಕೊಂಡೆ, ಕಡೆಗೆ ಇದು ಐಬ್ರೋಸ್ ನ ಹಿಂಗ್ ಮಾಡ್ಕೊಂಡು. ಮಾನ್ಯ ನೀ ಮೇಕಪ್ ಮಾಡುದು, ನಿಂಗ್ ಮಾನ್ಯ ಮೇಕಪ್ ಮಾಡುದ? ಹೌದನ್ ಮಾನ್ಯ. ನಾನೇ ಮಾಡ್ಕೊತೀನಿ. ಇದೊಂದ್ ಮಿರರ್, ಇದೊಂದು ಲಿಪ್ಸ್ಟಿಕ್, ಇದೊಂದು ಮೇಕಪ್ ಮಾನ್ಯ. ಮತ್ತೆ ನೋಡಿ ಅರ್ಶಿ ಯಾವ ತರ ಆಟ ಆಡ್ತಿದಾರೆ ಅಂತೇಳಿ. ಮಾನ್ಯ ಪುಟ್ಟಿ ಎಂತ ಆಟ ಆಡ್ತಿದ್ದೀಯ? ನಾಳೆ ನಮ್ಮ ಮಾನ್ಯ ಪುಟ್ಟಿ ಬರ್ಡೇ ಇದೆ. ನಾವು ಸಂಡೇ ರಿಟರ್ನ್ ಬೆಂಗಳೂರಿಗೆ ಹೊರಟ್ವಿ. ಮಂಡೆ ಮಾನ್ಯ ಪುಟ್ಟಿ ಬರ್ಡೇ ಇತ್ತು. ತಮ್ಮ ತುಂಬಾ ಹೇಳ್ದ ಇರಿ ಅಂತ ಹೇಳ್ಬಿಟ್ಟು, ಅಪ್ಪ ಅಮ್ಮನೂ ಕೂಡ ತುಂಬ ಹೇಳಿದ್ರು, ಅಕ್ಷತನೂ ಇರಿ ಅಂತ ಹೇಳ್ತಾ ಇದ್ಲು. ಆದರೆ ಮಕ್ಕಳಿಗೆ ಸ್ಕೂಲ್ ಇತ್ತು ಮಂಡೆ, ಮತ್ತು ನಮಗೂ ಕೂಡ ಸ್ವಲ್ಪ ಕೆಲಸ ಇರೋ ಕಾರಣ ಉಳಿಯೋದಕ್ಕಾಗಿಲ್ಲ. ಮಾನ್ಯ ಪುಟ್ಟಿ ಬರ್ಡೇ ಸೆಲೆಬ್ರೇಷನನ್ನು ನಾವು ಕೂಡ ಮಿಸ್ ಮಾಡ್ಕೊಂಡ್ವಿ. ಮಕ್ಕಳಂತೂ ಅದನ್ನೇ ಹೇಳ್ತಾ ಹೋಗ್ತಾ ಇದ್ರು ಕಾರಲ್ಲಿ. ನಾನು ಇವಾಗ ತಲೆ ಸ್ನಾನ ಮಾಡ್ಕೊಂಡು ಬಂದೆ. ಅಮ್ಮನ ಮನೆಯಲ್ಲಿ ಸುಮಾರಷ್ಟು ಬದಲಾವಣೆಗಳಾಗಿದೆ. ಇವಾಗ ಏನೆಲ್ಲ ಬದಲಾವಣೆ ಆಗಿದೆ ಅಂತ ತೋರಿಸ್ತೀನಿ. ತಮ್ಮ ಇದು ಇಲ್ಲಿ 5-6 ತಿಂಗಳಾಗಿತ್ತು, ಸುಮಾರಷ್ಟು ಬದಲಾವಣೆಯನ್ನ ಮಾಡಿದಾನೆ ಅವನು. ಅಪ್ಪ ಅಮ್ಮಂಗೆ ಕೆಳಗಡೆ ಕೂತು ಊಟ ಮಾಡೋದು ಕಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು, ಮೇಲ್ಗಡೆನೆ ಕೂತು ಊಟ ಮಾಡಲಿ ಅಂತೇಳಿ ಒಂದು ಡೈನಿಂಗ್ ಟೇಬಲ್ನ ಮಾಡಿಸಿದ್ದಾರೆ ಇಲ್ಲಿ. ನಾಲ್ಕು ಚೇರ್ ಇದೆ, ಇದಕ್ಕೆ ಬೇಕಿದ್ರೆ ಹಾಕೋಬಹುದು. ಈ ಕಡೆ ಗೋಡೆ ಇದೆ ಅಂತ ಬಿಟ್ಟು ಬಿಟ್ಟಿದ್ದಾರೆ, ಆ ಕಡೆನೂ ಕೂಡ ಮತ್ತೆ 2 ಚೇರ್ನ ಹಾಕೋಬಹುದು. ಇದ್ರ ಮೇಲೆ ಕೂತು ಊಟ ಮಾಡಿದ್ರೆ ಅಮ್ಮನಿಗೆ ಕ್ಲೀನಿಂಗ್ ಕೂಡ ಸುಲಭ ಆಗತ್ತೆ. ನೆಲದ ಮೇಲೆ ಆದರೆ ಅದನ್ನ ನೆಲ ಎಲ್ಲ ಸಾರಿಸೋದು ಇದೆಲ್ಲ ಮಾಡಬೇಕು. ಡೈನಿಂಗ್ ಟೇಬಲ್ ಆದರೆ ಅಲ್ಲೇ ಪಾತ್ರೆನ ಎತ್ಬಿಟ್ಟು ಒರೆಸ್ಬಿಟ್ರೆ ಆಯಿತು. ಆಮೇಲೆ ಅಡುಗೆ ಮಾಡಿದಂಥ ಪದಾರ್ಥಗಳನ್ನು ಕೂಡ ಮತ್ತೆ ಅಲ್ಲಿನೇ ಇಟ್ಕೋಬಹುದು ಬೇಕಂದರೆ. ಇಲ್ಲಿ ನಮ್ಮ ಗೋಲ್ಡಿ ಕೂತ್ಕೊಂಡಿದೆ. ಹಾಗೆ ನಿನ್ನೆ ತಮ್ಮ ಒಂದು ಹೊಸ ಪಾತ್ರೆದ ಸ್ಟ್ಯಾಂಡ್ ತೊಗೊಂಡು ಬಂದಿದ್ದಾನಂತೆ. ಇಲ್ಲಿ ಮೊದಲು ಬೇರೆ ಇತ್ತು, ಇವಾಗ ಇದನ್ನ ತೊಗೊಂಡು ಬಂದಿದ್ದಾನೆ ಅಮ್ಮನಿಗೆ ಪಾತ್ರೆ ಎಲ್ಲ ಜೋಡಿಸ್ಕೊಳ್ಳೋದಕ್ಕೆ ಅಂತೇಳಿ. ಮೇಲ್ಗಡೆ ಎಲ್ಲ ನೋಡಿ ಎಷ್ಟೊಂದು ತಿಂಡಿ ತುಂಬಿಕೊಂಡಿದೆ. ಹಲಸಿನಕಾಯಿ ಚಿಪ್ಸ್ ಇದೆ, ಚಕ್ಕಲಿ ಮಿಕ್ಸ್ಚರ್ ಇದೆ, ಚಟ್ನಿ ಪುಡಿ, ಸಾಟೆ ಇದೆ, ಹಾಗೆಯೇ ಅಮ್ಮ ಮಾಡಿದಂಥ ಲೇಹ ಇದೆ. ಈ ರೀತಿ ಪಾತ್ರೆ ಜೋಡಿಸ್ಕೊಂಡಿದ್ದಾರೆ. ಇಲ್ಲೊಂದು ಪಾತ್ರೆ ಸ್ಟ್ಯಾಂಡ್ ಇದೆ. ಇಲ್ಲಿ ಲೋಟ ಎಲ್ಲ ಇಟ್ಕೊಳ್ಳೋದಕ್ಕೆ, ಪ್ಲೇಟ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ. ಆಮೇಲೆ ಇಲ್ಲೊಂದಿದೆ ಊಟದ ಬಟ್ಲೆಲ್ಲ ಇಡೋದಕ್ಕೆ ಅಂತೇಳಿ. ಅಮ್ಮಂದೀಗ ಇನ್ನೊಂದು ಹೊಸ ಹೂವನ್ ಬಂದಿದೆ, ಇದು ತಮ್ಮ ತಗೊಂಡು ಬಂದಿದ್ದಾನೆ ಪ್ರೆಸ್ಟೀಜ್ ಇದು. ಹಾಗೆ ಒಂದು ಸ್ಟ್ಯಾಂಡ್ ಕೂಡ ಮಾಡಿ ಇಲ್ಲೇ ಇಟ್ಟಿದ್ದಾರೆ, ಸ್ವಿಚ್ ಬೋರ್ಡ್ ಹತ್ರ ಇದೆ ಅಂತೇಳಿ. ಸುಮಾರು ಬದಲಾವಣೆ ಆಗಿದೆ. ಹಾಗೆಯೇ ಇನ್ನೊಂದು ಟ್ಯೂಬ್ ಲೈಟ್ ಹಾಕ್ಸಿದ್ದಾರೆ ಎರಡೆರಡು ಕಡೆ, ಚೆನ್ನಾಗಿ ಅಡುಗೆ ಮನೆಗೆ ಬೆಳಕು ಬರೋದಕ್ಕೆ. ಹಾಗೆ ಸೆಕೆ ಜಾಸ್ತಿ ಆಗತ್ತೆ ಅಂತ ಹೇಳ್ಬಿಟ್ಟು ಇದು ಕೂಡ ಒಂದು ಹೊಸದು ಹಾಕ್ಸಿದ್ದಾನೆ ತಮ್ಮ. ನಾವು ಅವರ ಬಂದಾಗಿದ್ದಾನೆ ಇರ್ತೇವೆ. ಏನು ಸೆಕೆ ಸೆಕೆ ಹೇಳ್ತಿದೆ, ಕುಮಾರ್ ತತ್ತೆ ಹೇಳ್ತಿದೆ ಅಷ್ಟೇ. ಹಾಗೆ ಇಲ್ಲಿ ಕತ್ತಿ ಇಡೋದಕ್ಕೆ ರೀತಿ ಮಾಡಿದ್ದಾರೆ. ಮೊದಲು ಬೇರೆ ಕಡೆ ಇರ್ತಿತ್ತು, ಇವಾಗ ಇಲ್ಲಿ ಇಟ್ಟಿದ್ದಾರೆ ಕತ್ತಿ ಇಡೋದು ಚೆನ್ನಾಗಿರತ್ತೆ ಅಂತೇಳಿ. ಹಲಸಿನಕಾಯಿ ಎಲ್ಲ ಕಟ್ ಮಾಡೋದಕ್ಕೆ ಚೆನ್ನಾಗಿರತ್ತೆ ಅಂತೇಳಿ ಈ ರೀತಿ ಮೆಟ್ಕತ್ತಿ ತಂದಿದ್ದಾರೆ. ಅಂತ ಕೈ ಹಿಂದ್ಗಡೆ ಮತ್ತೊಂದು ಎಕ್ಸ್ಟ್ರಾ ಹೊಡೆಸಿದ್ದ ಈ ಮೆಟ್ಕತ್ತಿಗೆ ಹಿಂದ್ಗಡೆ ಒಂದು ಎಕ್ಸ್ಟ್ರಾ ಇದು ಹಾಕಿದ್ವಿ. ರೀಪು ರೀಪ್ ಅಲ್ಲ ಇದು, ತಕ್ಕ ಬಂದದ್ನ ಓಹೋ ಹಳೆಯ ಹಿಂದ್ಗಡೆ ಕೂತಿದೆ.
ಅಡಿಗೆ ಮನೆ ಪಕ್ಕದ ರೂಮಲ್ಲಿ ಇಟ್ಟಿದ್ದಾರೆ. ಇದು ಬಳಸ್ತಿಲ್ಯ ನೀಗ, ಈ ಓವನ್ ಬಳಸ್ತಿಲ್ಯ, ಈ ಓವನ್ ಬಳಸ್ತಿಲ್ಯ ಕೇಳಿದೆ. ನನ್ನ ಹತ್ರ ಇದ್ದಲ್ಲೆ ಬೇಡ, ಇಲ್ಲೇ ಯಾರಿಗಾರು ಬೇಕಾದ್ರೆ ಕೊಟ್ಬಿಡು. ಹಾಗೆ ಒಂದು ಹೊಸ ಒಲೆ ಕೂಡ ಬಂದಿದೆ, ಕೆಳಗಡೆ ದೊಡ್ಡ ದೊಡ್ಡ ಪಾತ್ರೆ ಇಟ್ಟು ಅಡಿಗೆ ಮಾಡೋದಿಕ್ಕೆ ಅಂತೇಳಿ ತಂದಿದ್ದಾರೆ. ಈ ಒಲೆಯಲ್ಲಿ ಅಡಿಗೆ ಮಾಡಿದ್ಯಾ? ಮಾಡಿದ್ದೆ. ಚಲೋ ಆಗ್ತಾ? ದೊಡ್ಡ ದೊಡ್ಡ ಪಾತ್ರೆ ಇಟ್ಟು ದೊಡ್ಡ ಅಡಿಗೆ ಮಾಡೋದಿಲ್ಲ. ಹಾಗೆ ಇಲ್ಲೊಂದು ಹೊಸ ಬಾತ್ರೂಮ್ ಮಾಡಿಸಿದ್ದಾರೆ. ಆಲ್ರೆಡಿ ಇಲ್ಲೊಂದು ಬಾತ್ರೂಮ್ ಮತ್ತೆ ಟಾಯ್ಲೆಟ್ ಇದೆ. ಅಪ್ಪ ಅಮ್ಮನಿಗೆ ಕೆಳಗಡೆ ಕೂತ್ರೆ ಕಷ್ಟ ಆಗತ್ತೆ, ಆಗ್ಬಾರ್ದು ಅಂತ ಹೇಳ್ಬಿಟ್ಟು ತಮ್ಮ ಇಲ್ಲೊಂದು ಬಾತ್ರೂಮ್ ಮಾಡಿಸಿದ್ದಾನೆ. ಎಷ್ಟು ಟಾಯ್ಲೆಟ್ ಎಲ್ಲ ಮಾಡಿಸಿ ರೋಡಿ ವೃತ್ತಿ ಇದೆ. ಹಾಗೆ ಇಲ್ಲೊಂದು ಗ್ಯಾಸ್ ಬೀಜರ್ ಕೂಡ ಹಾಕ್ಸಿದ್ದಾರೆ. ಒಳಗಡೆ ವೃತ್ತಿ ಇದೆ. ಇಲ್ಲೊಂದು ವಾಶ್ ಬೇಸಿನ್ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಸೋಪ್ ಇಡೋದಕ್ಕೆ ಒಂದು ಮಿರರ್ ಇದೆ. ಮಾಡ್ತೆ ಮೈಕ್ ಚಲೋ ಆಗ್ತು, ಎಲ್ಲೂ ಮಾತ್ರ ರಾಶಿದ್ದಲ್ಲಿ ಮಾತ್ರ ಬಳಸ್ತೆ. ಹಿಂಗ ಹಾಕ್ಸ್ ವಾಶ್ ಬೇಸಿನ್ ಎಲ್ಲ ಚಲೋ ಹಾಕ್ಸಿದ್ದೆ. ಮಸ್ತ್ ಆಯ್ತ. ಇನ್ನು ಓಪನಿಂಗ್ ಆಯ್ದಿಲ್ಲ ಅಲ್ವಾ? ಇಲ್ಲೊಂದು ಸ್ಮಾಲ್ ಟವೆಲ್ ಇಡ್ಬೋದು. ಹಾಗೆ ಇಲ್ಲಿ ಬಿಸಿ ನೀರು ಮತ್ತೆ ತಣ್ಣೀರು ಬರುತ್ತೆ. ಇಲ್ಲಿ ಬಟ್ಟೆ ಇಟ್ಕೊಳ್ಳಿ ಚೆನ್ನಾಗಿರುತ್ತೆ. ಇಲ್ಲಿ ಕೂಡ ಒಂದು ಸ್ಮಾಲ್ ಟವೆಲ್ ಇಟ್ಕೋಬಹುದು. ಮನೆಗ್ ಚಲೋ ವ್ಯವಸ್ಥೆ ಮಾಡ್ಸಿದ್ಯೋ ಕುಮಾರ ಅಪ್ಪ ಹೀಗೆ. ಡೈನಿಂಗ್ ಟೇಬಲ್ ಮಾಡ್ದ? ಹೌದು, ಡೈನಿಂಗ್ ಟೇಬಲ್. ಓವನ್ ಡೈನಿಂಗ್ ಟೇಬಲ್ಗೂ ಸೆಟ್ ಆಗಿಲ್ಲ. ಈ ಬಾತ್ರೂಮ್ ಅಂತ ರಾಶಿ ಚಲೋ ಹೆಲ್ಪ್ ಆಗ್ತು ನೀವು. ಹಾಗೆ ಇಲ್ಲೊಂದು ದೊಡ್ಡ ಸ್ಟ್ಯಾಂಡ್ ಇಟ್ಕೊಂಡಿದ್ದಾರೆ ಅಮ್ಮ, ಎಲ್ಲ ಪಾತ್ರೆಗಳೆಲ್ಲ ಜೋಡಿಸ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಅಡುಗೆ ಮನೆಯಲ್ಲಿರೋ ಸ್ಟ್ಯಾಂಡ್ ಇಲ್ಲಿಗೆ ಬಂದಿದೆ ಈಗ. ಅಲ್ಲಿ ತಮ್ಮ ಹೊಸ ಸ್ಟ್ಯಾಂಡ್ ತಂದಿದ್ದಾನೆ, ಅದಕ್ಕೆ ಹಳೆದನ್ನ ಇಲ್ಲಿ ಇಟ್ಟಿದ್ದಾರೆ. ಈ ಕಡೆ ಶಿಫ್ಟ್ ಆಗಿದೆ ಅದು. ಅಂದರೆ ಇಲ್ಲಿ ಬೆಲ್ಲ ಎಲ್ಲ ಇಟ್ಕೊಂಡಿದ್ದಾರೆ. ಟೀಚರ್ ಯಾರು, ಸ್ಟೂಡೆಂಟ್ ಯಾರು? ಮಾನ್ಯ ಸ್ಟೂಡೆಂಟ್. ಕರೆಕ್ಷನ್ ಟೀಚರ್. ಸ್ಟೂಡೆಂಟ್ ಚೆನ್ನಾಗಿ ಬರ್ತಿದ್ದಾರೆ ಎಲ್ಲಾನು. ಹಾಗೆ ಇನ್ನೊಂದು ತಮ್ಮಂದು ಇನ್ನೊಂದು ಗ್ರ್ಯಾಂಡರ್ ಕೂಡ ಬಂದು ಕೂತಿದೆ. ಇದು ಹಿಟ್ಟೆಲ್ಲ ತೆಗೆಯೋದಕ್ಕೆ ತುಂಬಾ ಸುಲಭ ಅಂತೇಳಿ ಅಮ್ಮನಿಗೆ ಕಳಿಸಿದ್ದಾನೆ. ಮನೆ ಸುತ್ತಲೂ ಈ ರೀತಿ ಗ್ರಿಲ್ಸ್ ಹಾಕ್ಸಿದ್ದಾರೆ, ಹಸು ಎಲ್ಲ ಬರಬಾರ್ದು ಅಂತೇಳಿ. ಇಲ್ಲಿ ದೇವ್ರ ಮನೆಗೆ ಸುತ್ತಲೂ ಈ ರೀತಿ ಹಾಕ್ಸಿದ್ದಾರೆ. ಇಲ್ಲಾಂದ್ರೆ ಇಲ್ಲಿ ಒಳಗೆ ಹಸುಗಳು ನಾಯಿ ಎಲ್ಲಾನೂ ಬರುತ್ತೆ, ಪ್ರಾಣಿಗಳೆಲ್ಲ ಹಂದಿ ಇವೆಲ್ಲ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಗ್ರಿಲ್ಸ್ ಹಾಕ್ಸಿದ್ದಾರೆ ಸುತ್ತಲೂ. ಇವಾಗ ಮಳೆಗಾಲ ಆಗಿರೋದ್ರಿಂದ ಕಳೆ ಬೆಳೀತಾನೆ ಇರುತ್ತೆ ಎಷ್ಟು ತೆಗೆದ್ರು. ಅಮ್ಮ ಬೆಂಗಳೂರಿಗೆ ಬಂದಾಗ ಯಾವಾಗಲೂ ಆಗುವಂಥ ನಿತ್ಯ ಮಲ್ಲಿಗೆ ಬೇಕು ಅಂತ ಕೇಳ್ತಾ ಇದ್ರು. ನಾನು ಯೋಗ ಕ್ಲಾಸಲ್ಲಿ ಕೇಳಿದೆ ಯಾರ ಮನೆಯಲ್ಲಿ ಇದೆ ಅಂತೇಳಿ. ಆಮೇಲೆ ಉಷಾ ಅವರು ಅವ್ರ ಮನೆಯಲ್ಲಿ ಇದೆ ಅಂತ ತಂದು ಕೊಟ್ಟಿದ್ರು. ನಾನು ಗೊಬ್ಬರ ಮತ್ತು ಮರಳು ಮಣ್ಣು ಹಾಕ್ಬಿಟ್ಟು ಈ ರೀತಿ ಕವರಲ್ಲಿ ಹಾಕಿದೆ. ತುಂಬ ಚೆನ್ನಾಗಿ ನೋಡಿ ಚಿಗುರ್ಕೊಂಡು ಬಂದಿದೆ ಕಡ್ಡಿ. ಹಾಗೆ ದಾಸವಾಳ ನೀರಲ್ಲಿಟ್ಟು ಬೇರು ಬರೆಸ್ಬಿಟ್ಟು ಹಾಕಿದ್ದೆ, ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದು ಕೂಡ ನೀರಲ್ಲಿಟ್ಟು ಬೇರು ಬರೆಸಿ ಈ ಕವರಿಗೆ ಹಾಕಿರುವಂಥದ್ದು. ಆ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೀರು ಜಾಸ್ತಿ ಕೊಡಬಾರ್ದು, ನೀರು ಜಾಸ್ತಿ ಕೊಟ್ಟರೆ ಕೆಳಗಡೆ ಕಟ್ಟಿಂಗ್ ಕಪ್ಪಾಗತ್ತೆ ಅಷ್ಟೇ, ಇಲ್ಲ ಅಂದರೆ ತುಂಬ ಚೆನ್ನಾಗಿ ಚಿಗುರ್ಕೊಂಡು ಬರುತ್ತೆ. ಇನ್ನೂ ಸ್ವಲ್ಪ ಎಲೆ ದೊಡ್ಡದಾದ್ಮೇಲೆ ಅದನ್ನ ಮಣ್ಣಿಗೆ ಹಾಕಿಬಿಟ್ರೆ
ಗಿಡ ತುಂಬ ಚೆನ್ನಾಗಿ ಬಂದುಬಿಡತ್ತೆ. ಮಣ್ಣಲ್ಲೆಲ್ಲ ಅಂದರೆ ಸ್ವಲ್ಪ ದೊಡ್ಡ ಸೈಜ್ ಪಾಟಿಗೆ ಹಾಕಬೇಕು. ಮಳೆಗಾಲದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹಸಿರು ಹಸಿರಾಗಿ ಕಾಣಿಸುತ್ತೆ ನೋಡೋದಕ್ಕೆ. ಇಲ್ಲಿ ಎಲೆ ಬಳ್ಳಿಯನ್ನು ಅಡಿಕೆ ಮರಕ್ಕೆ ಹಬ್ಬಿಸ್ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಎಲೆಗಳಿಂದ ತುಂಬಿಕೊಂಡಿದೆ. ಇವಾಗ ಒಂದು ರೀತಿ ಮೋಡ ಕವಿದಂಥ ವಾತಾವರಣ, ಮಳೆ ಬರೋ ಹಾಗಿದೆ, ಇನ್ನೂ ಮಳೆ ಬಂದಿಲ್ಲ, ಕತ್ತಲೆ ಕತ್ತಲೆ ವಾತಾವರಣ 11 ಗಂಟೆ ಆದರೂ ಕೂಡ ಎಲ್ಲಂದರೆ ಅಲ್ಲಿ ಹಸಿರನ್ನು ನೋಡ್ಬೋದು. ಈ ಮಳೆಗಾಲದಲ್ಲಂತೂ ಊರ ಕಡೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಅಮ್ಮನ ಮದರಂಗಿ ಗಿಡ ನೋಡಿ, ಇವಾಗ ಇಷ್ಟು ದೊಡ್ಡ ಆಗಿದೆ. ತಲೆಗೆ ಹಾಕೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ, ಕೈಗೆ ಹಾಕಿದ್ರು ಕೂಡ ಒಳ್ಳೆ ಕಲರ್ ಬರುತ್ತೆ. ಇದು ಅಮ್ಮನ ಅಡುಗೆ ಎಲ್ಲ ರೆಡಿ ಆಗೋಯ್ತು. ಇವಾಗ 11:30 ಆಗಿಲ್ಲ, ನಾವು ಬೇಗ ಊಟ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಬೇಗ ಬೇಗ ಅಡುಗೆನ ಮುಗಿಸ್ಬಿಟ್ರು. ಬೇಗ ಊಟ ಮಾಡಿ ಹೊರಟ್ವಿ. ಅಪ್ಪ ಅಮ್ಮ ಇಬ್ರು ಕೂಡ ನಮ್ಮನ್ನ ಕಳಿಸ್ಕೊಡೋದಕ್ಕೆ ಅಂತ ಎಷ್ಟು ಜನ ತವರು ಮನೆಯಿಂದ ಹೊರಡುವಾಗ ಹೆಣ್ಮಕ್ಳಿಗೆ ತುಂಬಾನೇ ಭಾನುವಾರ ಬಂಗಾರ ಕುಸುಮ ರಶ್ ಹೋಗ್ತೀಗಲ್ಲ, ಮೊದ್ಲನೇ ಯಾರು ಗೊತ್ತಿದ್ವಿ. ಈಗೆಲ್ಲ ಪ್ರಚಾರ ಆಗ್ಬಂತಷ್ಟೇ, ಮತ್ತ ಬಂಗಾರ ಕುಸುಮಕ್ಕೆಲ್ಲ ಹೋಗದಿದ್ರೆ ಒಂದ್ ದಿನ ಅದಕ್ಕೆ ಬೇಕು ನಡ್ಕೊಂಡು ಒಳಗಡೆ ನಡ್ಕೊಬಾರ ಮಸ್ತತ್ತು. ಮಾತ್ರ ಜನರಾಶಿ ರಸುದ್ದಿ ಹೇಳಕತ್ತೆ ನಡ್ಕೊಪ್ಪನ ನೀರೊಳಗಡೆ ಚಲೋ ಕಾಡಲ್ಲ ಕಲ್ಲು ರಾಶಿ ಅದ್ರಲ್ಲಿ ನೀರು ನೋಡಿ ಅರ್ಷಿ ಬಂಗಾರ ಕುಸುಮ ಫಾಗ್ ತುಂಬಿಕ ಇದ್ದು ಅಲ್ಲಿ ಮಸ್ತಿದ್ದು. ಮಾತ್ರ ವ್ಯೂ ಪಾಯಿಂಟ್ ಇದು ನೋಡಿ ಪರ್ಫೆಕ್ಟ್ ಆಗಿ ಕಾಣಿಸುತ್ತೆ ಈ ಕಡೆ ಸೈಡು. ಇಷ್ಟೊಂದು ಫಾಗ್ ತುಂಬಿಕೊಂಡಿದೆ ಇಲ್ಲಿ, ಮಳೆ ಬೇರೆ ಬರ್ತಾ ಇದೆ ಇಲ್ಲಿ. ಅಲ್ಲಿ ಕಾರ್ ಮುಂದ್ಗಡೆ ನಿಲ್ಸಿದೀವಿ, ಫುಲ್ ಮಳೆ ಬರ್ತಾ ಇದೆ, ವಾಪಸ್ ಹೋಗ್ಬೇಕು ಮತ್ತೆ. ಮತ್ತೇಳು ವಾವ್ ವಾವ್ ನೈಸ್. ಮತ್ತೆ ಮತ್ತೇಳು ವಾವ್ ಹೇಳು ವಾವ್ ಹೇಳು ಗೋಲ್ಡಿ. ಹೊರಗೆ ನೋಡುದು ವಾವ್ ಹೇಳುದು ಅಷ್ಟೇ. ಇಲ್ಲಿ ಶರಾವತಿ ಕೊಳ್ಳ ಇದೆ, ತುಂಬಾನೇ ಫಾಗ್ ತುಂಬಿರೋದ್ರಿಂದ ಮತ್ತೆ ನಿಂತಿಲ್ಲ ನೋಡೋದಿಕ್ಕೆ, ಏನು ಕಾಣಿಸಲ್ಲ ಅಂತ ಬಿಟ್ಟು. ಹಾಗೆ ಅಮ್ಮನ ಮನೆಯಿಂದ ಬೆಂಗಳೂರಿಗೆ ಹೋಗುವಾಗ ಮಧ್ಯದಲ್ಲಿ ತುಂಬ ಜಲಪಾತಗಳು ಸಿಗುತ್ತೆ, ಚಿಕ್ಕ ಚಿಕ್ಕ ಜಲಪಾತಗಳು, ದೊಡ್ಡ ಜಲಪಾತ, ಹಾಗೆಯೇ ಬಂಗಾರ ಕುಸುಮ ಸಿಗುತ್ತೆ. ಅದು ದೊಡ್ಡದೂ ಅಲ್ಲ ಚಿಕ್ಕದೂ ಅಲ್ಲ, ಮೀಡಿಯಮ್ ಅದು. ಅದಕ್ಕೆ ಮೊದಲು ಕೆಪ್ಪಜೋಗ ಅಂತ ಹೇಳ್ತಾ ಇದ್ರು. ಲಾಸ್ಟ್ ಟೈಮ್ ನಾನು ಅಲ್ಲಿಗೆ ಹೋಗಿರೋದನ್ನ ವಿಡಿಯೋ ಕೂಡ ಹಾಕಿದ್ದೀನಿ, ಅದರ ಲಿಂಕನ್ನು ಹಾಕ್ತೀನಿ, ಬೇಕಾದವರು ಚೆಕ್ ಮಾಡ್ಕೊಳ್ಳಿ. ಹೋಗಬೇಕಂದ್ರೆ ಹೋಗಿ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ ಇವಾಗ ಮಳೆಗಾಲದಲ್ಲಿ. ಈ ಮಳೆಗಾಲದಲ್ಲಂತೂ ಎಲ್ಲಿ ನೋಡಿದ್ರು ಅಲ್ಲಿ ಹಸಿರು ಮತ್ತು ಜಲಪಾತಗಳೇ ಸಿಗತ್ತೆ, ಒಂಥರ ಮನಸ್ಸಿಗೆ ತುಂಬಾ ಖುಷಿಯಾಗತ್ತೆ. ಅಲ್ಲಲ್ಲಲ್ಲಿ ನಿಂತುಬಿಟ್ಟು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಒಂದು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಬಂದಿದ್ದಾಯಿತು. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿಸ್ಬೇಕು. ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.